नमस्कार वीक्षकरे कन्नड क्रिकेट मग चानल तमेल्ला स्वागत ऐनप्पा इवत्तिन विषय बगे ना चर्चे माड्तीवि अंद्रे 2022 IPL भर्जरियागि नम्म RCB तंड इवाग पॉइंट टेबल पट्टियल्लि नोडबेकादरे नावु 4ने स्थानदल्लिदीवि स्नेहितरे नीवेन् अंतीरा नम्म RCB तंड ओंदु अद्भुतवादंत पंद्य मुंदिन पंद्य यार जोते अंद्रे पंजाब जोते स्नेहितरे नीवु कूड नोडि इरबहुदु नोड्तीरा अनिसुत्ते इवाग नम्म RCB गे माडुविल्लवे मडि याकेंद्रे नावु 2ने नंबर् होगबेकु स्नेहितरे 2ने नंबर् होद्रेने नमगे ಒಂದು 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 ಚಾನ್ಸ್ ಇರುತ್ತೆ ಅದಕ್ಕಾಗಿ ಒಂದು ಸೆಕೆಂಡ್ ಸ್ಟೇಜ್ಗೆ ನಾವು ಹೋಗಲೇಬೇಕಾದಂಥ ಪರಿಸ್ಥಿತಿ ಇವಾಗ ನಮ್ಮ ಮುಂದಿನ ಪಂದ್ಯ ನಾವು ಗೆಲ್ಲಬೇಕು ಸ್ನೇಹಿತರೆ ನಿನ್ನ ಪಂದ್ಯ ಯಾರಿಗೆ ಲಾಭವಾಯಿತು ನಮ್ಮ RCB ಏನು ಲಾಭವಾಯಿತು ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಹಾಗೆ ಸ್ನೇಹಿತರೆ ಇವಾಗ ಮೊದಲ ಬ್ಯಾಟ್ ಮಾಡಿದ ಯಾರಪ್ಪ ಅಂದರೆ ನೋಡ್ಬೋದು ರಾಜಸ್ಥಾನ್ ರಾಯಲ್ಸ್ ಮೊದಲು ಬ್ಯಾಟ್ ಮಾಡಿತ್ತು ಇಲ್ಲಿ ಪಡಿಕಲ್ ಅವರು 48 ರನ್ ಮಾಡಿದರು ರವಿ ಅಶ್ವಿನ್ ಸ್ನೇಹಿತರೆ ಬಾಲರ್ ಆಗಿ ರವಿ ಅಶ್ವಿನ್ ಆಲ್ರೌಂಡರ್ ರೂಪದಲ್ಲಿ 50 ರನ್ ನೀಡಿದರು SSV ಜೈಸ್ವಾಲ್ ಅವರು ಒಂದು 19 ರನ್ ಇವರ ಅಮೋಘ ರನ್ಗಳಿಂದ 160 ರನ್ ಮಾಡಿದ್ರು ಕೇವಲ 160 ರನ್ ಗುರಿ ಬೆನ್ನತ್ತಿದ ಡೆಲ್ಲಿ ತಂಡ ಆರಾಮಾಗಿ ಚೇಸ್ ಮಾಡ್ತು ಸಿಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ನೋಡಬಹುದು ಇವರು ಶ್ಯಾನ್ ಮಾರ್ಸ್ ಮತ್ತು ಡೇವಿಡ್ ವಾರ್ನರ್ ಕೂಡಿ ಎರಡು ಆಸ್ಟ್ರೇಲಿಯಾದ ಆಟಗಾರರು ಇವರು ಎರಡು ಆಟಗಾರರು ಚಿಂದಿ ಚಿತ್ರಣೆ ಮಾಡಿದ್ರು ಎಂದು ಹೇಳಬಹುದಾಗಿ ಸಿಂದ್ರೆ ಇಲ್ಲಿ ನೋಡಿರಬಹುದು 161 ರನ್ ಕೇವಲ 18.1 ಓವರ್ಗಳಲ್ಲಿ ಒಂದು ತಲುಪಿತು ಸಿಂದ್ರೆ ಇವರು ಅದ್ಭುತವಾದಂಥ ಬ್ಯಾಟಿಂಗ್ ಶೈಲಿಯಿಂದ ಡೇವಿಡ್ ವಾರ್ನರ್ 41 ಎಸೆತಗಳ 52 ಮಾಡಿದರೆ ಇಲ್ಲಿ ಯಾರಪ್ಪ ಅಂದ್ರೆ ನೋಡಬಹುದು ಶ್ಯಾನ್ ಮಾರ್ಸ್ ಅವರು 62 ಎಸೆತಗಳಲ್ಲಿ 89 ರನ್ ಮಾಡುವ ಮೂಲಕ ಒಂದು ಜಯ ತಂದು ಕೊಟ್ಟರು ಎಂದು ಹೇಳಬಹುದಾಗಿ ಸಿಂದ್ರೆ ಇಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ವಾರ್ನರ್ ಮತ್ತು ಇವರೆರಡು ಆಟಗಾರರು ಒಂದು ಸುಲಭವಾಗಿ ಜಯ ಸಾಧಿಸಿ ಒಂದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ 5ನೇ ಸ್ಥಾನಕ್ಕೆ ಬಂದಿದ್ದಾರೆ ಸಿಂದ್ರೆ ನೀವು ಕೂಡ ನೋಡಿರ್ಬೋದು 12 ಪಾಯಿಂಟ್ಗಳಿಂದ ಒಂದು 5ನೇ ಸ್ಥಾನಕ್ಕೆ ಬಂದಿದ್ದಾರೆ ಇವರು ಕೂಡ ನಮ್ಮ RCB ತಂಡಕ್ಕೆ ಇವ್ರ ಕಡೆಯಿಂದ ಏನು ಧಕ್ಕೆ ಆಗಲಿಲ್ಲ ಯಾರ ಕಡೆಯಿಂದ ಧಕ್ಕೆ ಆಗ್ತಿತ್ತು ಅದಕ್ಕೆ ಇವಾಗ RR ಸೋತಿದೆ ನಮ್ಮ RCBಗೆ ಒಳ್ಳೆಯದಾಗಿದೆ ಸಿಂದ್ರೆ ಇಲ್ಲಿ ಅದ್ಭುತವಾದಂಥ ನಮ್ಮ RCB ತಂಡಕ್ಕೆ RR ಸೋತರು ಒಂದು ಒಳ್ಳೆ ರೀತಿಯಾಗಿ ಒಂದು ನಾವು ಮುಂದೆ ಹೋಗಲಿಕ್ಕೆ ಒಂದು ಚಾನ್ಸ್ ಸಿಗ್ತಾ ಇದೆ ಸಿಂದ್ರೆ ನಮ್ಮ RCB ತಂಡಕ್ಕೆ ನೀವೇನಂತೀರಾ ಕಮೆಂಟ್ ಮಾಡಿ RCB ಪ್ಲೇ ಆಫ್ಗೆ ಹೋಗುತ್ತಾ ಅಥವಾ ಹೋಗಲ್ಲ ಎಂಬುದು ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಂದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್ ಆರಾಮ